ಈಗ ಆಂಡ್ರಾಯ್ಡ್ ಫೋನಲ್ಲಿ ಕಲರ್ ಕರೆಕ್ಷನ್ ಮತ್ತು ಕಲರ್ ಇನ್ವರ್ಷನ್, ಅಂದರೆ ಬಣ್ಣಗಳ ನ್ಯೂನತೆ ಉಳ್ಳಂಥ ಅಥವಾ ದೃಷ್ಟಿ ನ್ಯೂನತೆ ಉಳ್ಳಂಥವರಿಗೆ ನಾವು ಹೇಗೆ ಕಲರನ್ನು ಸರಿ ಮಾಡ್ಬೋದು, ಬಣ್ಣಗಳನ್ನು ಬದಲಾಯಿಸ್ಬೋದು ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಕಲ್ತ್ಕೊಳ್ಳೋಣ. ಈಗ ನಾವು ಆಂಡ್ರಾಯ್ಡ್ ಫೋನಲ್ಲಿ ದೃಷ್ಟಿ ದೋಷ ಉಳ್ಳವರಿಗೆ ಇರ್ತಕ್ಕಂಥ ಬೇರೆ ಫೀಚರ್ಸ್ ನಮ್ಮ ಆಕ್ಸೆಸಿಬಿಲಿಟಿ ಸೆಟ್ಟಿಂಗ್ಸ್ ಇರ್ಬೇಕು. ಸೊ ಸೆಟ್ಟಿಂಗ್ಸಲ್ಲಿ ಹೋಗಿ ನೀವು ಅದರಲ್ಲಿ ಏನು ಮಾಡಿ ಕೆಳಗಡೆ ಆಕ್ಸೆಸಿಬಿಲಿಟಿ ಇದೆ. ಸೊ ಇದರಲ್ಲಿ ನೀವು ಕೆಳಗಡೆ ಹೋದರೆ ಈ ಕಲರ್ ಬ್ಲೈಂಡ್ನೆಸ್ ಇರೋರಿಗೆ ಕೆಲವು ಸಾಧನಗಳಿದೆ ನೋಡಿ. ಮೊದಲನೇದು ಕಲರ್ ಇನ್ವರ್ಷನ್. ಸೊ ಇಲ್ಲಿ ಇನ್ವರ್ಸ್ ಆಗುತ್ತೆ, ವೈಟ್ ಬ್ಲ್ಯಾಕ್ ಆಗುತ್ತೆ, ಬ್ಲ್ಯಾಕ್ ವೈಟ್ ಆಗುತ್ತೆ, ಈ ಥರ ಕಲರ್ ಇನ್ವರ್ಷನ್ ಆಗುತ್ತೆ. ಸೊ ಈ ಥರ ದೋಷ ಉಳ್ಳೋರು ಹಂಗೆ ಮಾಡ್ಕೋಬೋದು. ಎರಡನೇದು ಬಂದು ಕಲರ್ ಕರೆಕ್ಷನ್. ಈ ಕೆಲವರಿಗೆ ದೃಷ್ಟಿ ದೋಷ ಉಳ್ಳೋರಿಗೆ ಕೆಲವು ಬಣ್ಣಗಳು ಕಾಣಿಸೋದಿಲ್ಲ. ಸೊ ಅವ್ರಿಗೆ ಯಾವ ಥರ ದೋಷ ಇದೆ, ಒಂದೊಂದು ಕಾಯಿಲೆಗಳಿಗೆ ಕೊಟ್ಟಿದ್ದಾರೆ ಪ್ರೋಟೋನೋಮಲಿ ಟ್ರೈಟೋನೋಮಲಿ ಅಂತ. ಸೊ ಈ ಕಲರ್ ಪ್ರಾಬ್ಲಮ್ ಇರೋದ್ರೆ ಅವ್ರಿಗೆ ಯಾವ ಥರ ಬೇಕಾದರೂ ಅವ್ರು ಚೆಕ್ ಮಾಡ್ಕೋಬೋದು. ಸೊ ಈ ಥರ ಕಲರ್ ಕರೆಕ್ಷನ್ ಮೋಡು ಆನ್ ಮಾಡಿದ್ರೆ ಆ ಕಲರ್ಸ್ ಎಲ್ಲ ಚೇಂಜ್ ಆಗುತ್ತೆ ನೋಡಿ. ಡೆಸ್ಕ್ಟಾಪಲ್ಲಿ ಕಲರ್ಸ್ ಇದು ಬೇರೆ ಥರನೇ ನಿಮ್ಗೆ ಕಾಣ್ತಾ ಇದೆ. ನಮಗಿದು ಸರಿಯಾಗಿ ಕಾಣದೇ ಇದ್ರು ಕೂಡ ಆ ದೋಷ ಇರ್ತಕ್ಕಂಥವ್ರಿಗೆ ಸರಿಯಾಗಿ ಕಾಣುತ್ತೆ.